ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ಪೆಗಾಸಸ್ ಅಂದರೆ ನಾವೆಲ್ಲರೂ ಪ್ರಕಾಶಿಸ್ ಅಂತಿರಲ್ಲ, ನೀವು ರೈತರಲ್ಲ ಅಂತಾರ ಅದನ್ನ, ಬಟ್ ಪೆಗಾಸಿಸ್ ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ. ಪೆಗಾಸಿಸ್ಸು ಮತ್ತು ಇಸಾಬೇನು ಮತ್ತು ಸಿಮೋಡಿಸ್ಸು ಪೆಗಾಸಸ್ಸು ಇಸಾಬೇನ್ ಇವು ಮೂರನ್ನು ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ. ಇದು ಸಿಜೆಂಟ್ ನೋಡಿ, ನೀವು ನೋಡ್ತಾ ಇರೋದು ಸಿಜೆಂಟು ಬೀಜ ಇರೋದು ಸಿಜೆಂಟ್ ಇದು ನೋಡಿ. ಇದು ಭಾಳ ಚೆನ್ನಾಗಿ ಬಂದಿದೆ ಹೊಲ ಮಾತ್ರ, ಯಾಕಂದ್ರೆ ಇದಕ್ಕೆ ಡೆಮೋ ಕೊಡ್ತಾ ಇದ್ದಾರೆ, ಅವ್ರು ಡೆಮೋ ಕೊಟ್ಟಿದ್ದನ್ನ ಹೊಡೆದಿದ್ದಕ್ಕೋಸ್ಕರ ಇಷ್ಟೆಲ್ಲ ಇವತ್ತು ಚೆನ್ನಾಗಿ ಬಂದಿದೆ. ಯಾವುದು ಇದು ಸಿಜೆಂಟ್ ಕಂಪ್ನಿಯವರು ಡೆಮೋ ಕೊಟ್ಟಿದ್ದಾರೆ ಒಂದು ಎಕರೆಗೆ, ಅವ್ರು ಕೊಟ್ಟಿದ್ದೇ ಹೊಡೆದಿದ್ದೀವಿ ಇದಕ್ಕೆ ಮಾತ್ರ, ಮತ್ತು ಬೇರೆದಕ್ಕೆಲ್ಲ ನಮ್ಮ ಇಷ್ಟ ಬಂದಿದ್ದು ಹೊಡೆದಿದ್ದೀವಿ. ಇವತ್ತು ಏನು ಕೊಟ್ಟಿದ್ದಾರೆ ಅಂದರೆ ಸಿಮೋಡಿಸ್ಸು ಇಸಾಬೇನು ಮತ್ತು ಪೆಗಾಸಸ್ಸು ಕೊಟ್ಟಿದ್ದಾರೆ. ಓಕೆನಾ, ನೀವು ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಯಾರು ಕೇಳಿದರು, ಬರೀ ನೀವು ಮಾತಲ್ಲಿ ಹೇಳ್ತಿರಲ್ಲ ಯಾವ ಮದ್ದು ಫೋಟೋ ಹಾಕ್ರಿ ವಿಡಿಯೋದಲ್ಲಿ ಅಂತ, ಬಟ್ ನಾನು ಫಸ್ಟಿಗೆ ಒಂದು ಎರಡು ನಿಮಿಷ ವಿಡಿಯೋದಲ್ಲಿ ಹೇಳೋದೇ ಯಾವ ಮದ್ದು ಹೆಂಗೆ ಕಲಿಸ್ಬೇಕು ಅನ್ನೋದನ್ನೇ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸಂಪೂರ್ಣವಾಗಿ ಮುಂದಕ್ಕೆ ಓಡಿಸ್ಲಾರ್ದ ಹೆಂಗಂದ್ರೆ ಸ್ಕಿಪ್ ಮಾಡಲಾರ್ದಂಗೆ ನೋಡಿದರೆ ವಿಡಿಯೋ ಪೂರ್ತಿ ನಿಮಗೆ ಅರ್ಥ ಆಗುತ್ತೆ ಆವಾಗ. ಓಕೆನಾ, ಅದಕ್ಕೋಸ್ಕರ ಹೇಳೋದು ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ನೀವು ನಮ್ಮದೇನು ವಿಡಿಯೋ ಒಂದು ಜಾಸ್ತಿ ಇರೋಲ್ಲ, 5 ನಿಮಿಷ 6 ನಿಮಿಷ ಇರುತ್ತೆ. 5 ನಿಮಿಷ 6 ನಿಮಿಷ ನೀವು ಟೈಮ್ ಕೊಟ್ಟರೆ ಮೆಣಸಿನಕಾಯಿ ಹೊಲಕ್ಕೆ ಯಾವ ರೀತಿ ನೀವು ಕಾಪಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ತಿಳ್ಕೋಬೋದು. ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂದರೆ ಸ್ಕಿಪ್ ಮಾಡ್ದಂಗೆ ನೋಡಿದರೆ ಸ್ವಲ್ಪ ಅರ್ಥ ಆಗುತ್ತೆ ಯಾವ್ಯಾವ ಮದ್ದು ಕಲಿಸ್ತಿದ್ರು ಏನು ಯಾವ ರೀತಿ ಅಂತೇಳಿ. ಇಲ್ಲಿ ಕಲಿಸ್ತಾ ಇರೋದು ಮೊದಲಿಂದ ಹೇಳ್ತೀನಿ, ಸಿಮೋಡಿಸ್ಸು ಪೆಗಾಸಸ್ಸು ಮತ್ತು ಇಸಾಬೇನ್ ಈ ಮೂರಕ್ಕೆ ಯಾವ ಕಾರಣಕ್ಕೋಸ್ಕರ ಬಡಿತಿದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೇನೆ. ಓಕೆನಾ, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿಮೋಡಿಸ್ಸು ಪೆಗಾಸಸ್ಸು ಮತ್ತು ಇಸಾಬೇನ್, ಫಸ್ಟ್ ಬಂದುಬಿಟ್ಟು ಇಸಾಬೇನ್ ಅಂತ ಹೇಳ್ಬಿಡ್ತೀನಿ. ಇಸಾಬೇನ್ ಏನು ಕೆಲಸ ಮಾಡುತ್ತಪ್ಪ ಅಂದ್ರೆ ಗಿಡ ಒಂದು ಇಸಾಬೇನ್ ಅಂದರೆ ಒಂದು ನ್ಯೂಟ್ರಿಯೆಂಟ್ಸ್ ಅನ್ಕೊಳ್ರಿ, ನ್ಯೂಟ್ರಿಯೆಂಟ್ಸ್ ಅಂದ್ರೆ ಒಂದು ಇಸಾಬೇನ್ ಅಂದ್ರೆ ಒಂದೇ ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಹೊಡಿತೀವೋ ಇಸಾಬೇನು ನಾವು ಅದೇ ರೀತಿ ಯೂಸ್ ಮಾಡ್ಬೋದು. ಪ್ರತಿ ಸಲ ನೀವು ಯಾವುದೋ ಒಂದು ಕಾರಣಕ್ಕೋಸ್ಕರ ಮದ್ದು ಹೊಡೆದ್ರು ಪ್ರತಿಯೊಂದು ಸಲ ನೀವು ನ್ಯೂಟ್ರಿಯೆಂಟ್ಸ್ ಯಾವುದಾದ್ರೂ ಒಂದು ಕೊಡ್ರಿ, ಕೊಡಲೇಬೇಕು. ಕೊಟ್ಟರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ನ್ಯೂಟ್ರಿಯೆಂಟ್ಸ್ ಇರಲೇಬೇಕು. ಯಾಕಂದರೆ ಅದಕ್ಕೆ ಪ್ರೋಟೀನು ನ್ಯೂಟ್ರಿಯೆಂಟ್ಸ್ ಎಲ್ಲ ಇದ್ದರೆ ನಮಗೆ ಊಟದಲ್ಲಿ ಯಾವ ರೀತಿ ಸಿಗುತ್ತೋ ಅದಕ್ಕೆ ಕೂಡ ಪ್ರತಿಯೊಂದು ಊಟದಲ್ಲಿ ನಾವು ನ್ಯೂಟ್ರಿಯೆಂಟ್ಸ್ ಕೊಡಲೇಬೇಕು. ಹಂಗಾದ್ರೆ ಗಿಡ ಬೇಗ ಬೆಳವಣಿಗೆ ಆಗುತ್ತೆ, ಚಿಗುರು ಬರ್ತೈತೆ, ಹೂವು ಮಗ್ಗಿ ಈ ಥರ ಜಾಸ್ತಿ ಪಿಂಜ ಜಾಸ್ತಿ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ, ಯಾವುದ್ರದ್ದು ಇದು ಇಸಾಬೇನ್ದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಸಿಮೋಡಿಸ್. ಈ ಸಿಮೋಡಿಸು ಇದಕ್ಕೆ ಇವರು ಡೆಮೋ ಕೊಟ್ಟಿದ್ರಲ್ಲ, ಹೋದ ಸರಿ ಕೊಟ್ಟಿದ್ರು ಡೆಮೋ, ಬಟ್ ಅದ್ರ ಯಾವ್ದು ಹೆಸರು ಅಂತ ಹೇಳಿದ್ದಿಲ್ಲ ನಮಗೆ. ಒಂದು ಸರಿ ಹೇಳಿದ್ರು ಟೆಕ್ನಿಕಲ್ ಕೊಟ್ಟಿದ್ರೆ ಅಂತ, ಆ ಟೆಕ್ನಿಕಲ್ ಹೆಸರೇ ನಮಗೆ ಹೇಳಿಲ್ಲ, ಯಾಕಂದರೆ ರಿಸಲ್ಟ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದಿಲ್ಲ. ಈ ಎರಡನೇ ಸರ ಕೂಡ ಸಿಮೋಡಿಸ್ ಕೊಟ್ಟಾರ ಅವರು, ಹೋದ ಸರಿ ನಾನು ವಿಡಿಯೋ ಮಾಡಿಲ್ಲ ಅವರು ಯಾವುದಂತ ಹೇಳಲಿಲ್ಲ, ಅದೇ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದಿಲ್ಲ. ಈ ಸರಿ ವಿಡಿಯೋ ಮಾಡಿದ್ದೀನಲ್ಲ ಸಿಮೋಡಿಸ್ ನೋಡಿರಿ, ಅದು ಸಿಮೋಡಿಸ್ಸುನ ಯಾಕೆ ಹೊಡಿದಾರಪ್ಪ ಅಂದರೆ ಸಿಮೋಡಿಸನ್ನು ಅವರು ಕೇಳಿದ್ದು ಯಾವ ಕಾರಣಕ್ಕೋಸ್ಕರ ಅಂತ ನಾನು ಕೇಳಿದರೆ ಅವ್ರು ಹೇಳಿದ್ದು ಪ್ರತಿಯೊಂದು ಮೈಡ್ಸು ಬ್ಲ್ಯಾಕ್ ಥ್ರಿಪ್ಸು ಇವೇನಿದೆಯವಲ್ಲ ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ, ಬಟ್ ಇದಕ್ಕೆ ಬಿಳಿ ದೋಮಗಳದೇವಲ್ಲ ಅಂದರೆ ವೈಟ್ ಬಿಳಿ ದೋಮಗಳು ಅವು ಮಾತ್ರ ಕಂಟ್ರೋಲ್ ಆಗೋಲ್ಲ ಸಿಮೋಡಿಸ್ಗೆ. ಅದಕ್ಕೋಸ್ಕರ ಅವ್ರೇನು ಮಾಡಿದರೆ ಪೆಗಾಸಸ್ನ ಹಾಕಿದ್ದಾರೆ, ಬಿಳಿ ದೋಮಕ್ಕೆ ಪೆಗಾಸಸ್ನ ಕೊಟ್ಟಿದ್ದಾರೆ. ಬಟ್ ಸಿಮೋಡಿಸ್ ಏನು ಮಾಡುತ್ತಪ್ಪ ಅಂದ್ರೆ ಮೆಣಸಿನ ಗಿಡದಲ್ಲಿ ಏನನ್ನು ಹುಳ ಪಳ ಇನ್ನು ಏನೇ ಸಮಸ್ಯೆ ದೋಮಗಳು ಬ್ಲ್ಯಾಕ್ ಥ್ರಿಪ್ಸು ಅವು ಇವು ಎಲ್ಲ ಇರ್ತಾವಲ್ಲ ಅವಕ್ಕೆಲ್ಲವನ್ನು ನಿರ್ಮೂಲನೆ ಮಾಡ್ತದೆ, ಅಂದರೆ ಅವಕ್ಕೆಲ್ಲವಕ್ಕೂ ಸಾಯಿಸಿಬಿಡ್ತೈತೆ. ಯಾವುದು ಸಿಮೋಡಿಸು ಹೊಡೆದ್ರೆ ಪ್ರತಿಯೊಂದು ಬ್ಲ್ಯಾಕ್ ಥ್ರಿಪ್ಸ್ ಆಗಿರ್ಬೋದು ಅವು ಈ ಹುಳ ಆ ಹುಳ ಮತ್ತು ಕಾಯ ಹೋಗೋಣ ಹುಳ ಇಂಥ ಹುಳ ಏನು ಇರ್ತಾವಲ್ಲ ಎಲ್ಲವೂ ಸಿಮೋಡಿಸು ಕಂಟ್ರೋಲ್ ಮಾಡಿಬಿಡ್ತೈತೆ. ಓಕೆನಾ, ಯಾವ ಸ್ಟೇಜ್ನ ಹೊಡಿತಿದ್ವಿ ಅದು ಇಂಪಾರ್ಟೆಂಟು ಸಿಮೋಡಿಸ್ನ. ನಾವು ನೋಡಿರಿ ಸಿಮೋಡಿಸನ್ನ ಯಾವ ಸ್ಟೇಜ್ನ ಹೊಡಿತಿದ್ವಿ, ಇದು ಎರಡನೇ ಸರಿ ಅವ್ರು ಕೊಟ್ಟಿರೋದು ಸಿಮೋಡಿಸ್ನ. ಬಟ್ ನಾವು ನಮ್ಮ ಪ್ರತಿಯೊಂದು ಯಾವುದು ಹೊಲಕ್ಕೂ ಹೊಡೆದಿಲ್ಲ, ಅವ್ರು ಕೊಟ್ಟಿರೋದು 1 ಎಕರೆ ಡೆಮೋ ಕೊಡ್ತಾಯಿದ್ರೆ ಅದಕ್ಕೆ ಮಾತ್ರ ಹೊಡಿತಾ ಇದ್ದೀವಿ ಇವತ್ತು. ಮತ್ತು ನಾವು ಸ್ವಂತ ನಾವು ಮಣ್ಣು ಉಳಿಕಿರೋ 6-7 ಎಕರೆ ಯಾವುದಕ್ಕೂ ಹೊಡೆದಿಲ್ಲ ಸಿಮೋಡಿಸ್ನ. ಇದೇ ಫಸ್ಟ್ ಎರಡನೇ ಸರಿ ಅವರೇ ಕೊಟ್ಟರೆ, ಒಂದು ಸರಿ ಹೆಸರು ಹೇಳಿದ್ದಿಲ್ಲ, ಈ ಸರಿ ಹೆಸರು ಹೇಳ್ತಾ ಇದ್ದೀನಿ ಸಿಮೋಡಿಸು. ಓಕೆನಾ, ಓಕೆನಾ, ಇದು ಸಿಮೋಡಿಸಿಂದು ಆಯಿತು. ನೆಕ್ಸ್ಟು ಪೆಗಾಸಸ್ ಅಂದರೆ ಪ್ರಕಾಶಿಸ್ ಅಂತಾರಲ್ಲ ನಾವು ಆಡೋ ಭಾಷೆಗೆ, ಅದು ಪೆಗಾಸಸ್ ಅದು ಆ್ಯಕ್ಚುಲಿ. ಆ ಪೆಗಾಸಸ್ ಏನೇನು ಕೆಲಸ ಮಾಡುತ್ತಂದ್ರೆ ನಾವು ಮೊದಲೇ ಹೇಳಿದೆ ಸಿಮೋಡಿಸು ಎಲ್ಲ ಥ್ರಿಪ್ಸ್ ಏನಿರ್ತಾವಲ್ಲ ಬ್ಲ್ಯಾಕ್ ಥ್ರಿಪ್ಸು ಅವು ಇವು ದೋಮ ಅವು ಇವು ಎಲ್ಲ ಮತ್ತು ಹುಳ ಇಂಥ ಇತ್ತಕ್ಕೆಲ್ಲ ಸಿಮೋಡಿಸ್ ಕೆಲಸ ಮಾಡುತ್ತೆ. ಬಟ್ ವೈಟ್ ಥ್ರಿಪ್ಸ್ ಅಂದರೆ ಬಿಳಿ ದೋಮಕ್ಕೆ ಮಾತ್ರ ಕೆಲಸ ಮಾಡಲ್ಲ ಯಾವುದು ಸಿಮೋಡಿಸ್, ಅದಕ್ಕೋಸ್ಕರ ಅದ್ರ ಜೊತೆಗೆ ಪೆಗಾಸಸ್ನ ಹಾಕಿದ್ದಾರೆ. ಪೆಗಾಸಸ್ಸು ಬಿಳಿ ದೋಮನ ನಿರ್ಮೂಲನೆ ಮಾಡುತ್ತೆ, ಕಂಟ್ರೋಲ್ ಮಾಡ್ತೈತೆ. ಅದ್ರ ಜೊತೆಗೇ ನೀರು ವೈಟ್ ಅವೇನು ಬಿಳಿ ದೋಮ ಹೋಗ್ಯಾವಂದರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ಬೆಳವಣಿಗೆನ ಕುಂಠಿತ ಮಾಡದೆ ಬಿಳಿ ದೋಮ. ಅದಕ್ಕೋಸ್ಕರ ಪೆಗಾಸಸ್ ಹಾಕಿಬಿಟ್ರೆ ಎಲ್ಲರೂ ಚಿಗಿರಿ ಅನ್ಕೊಂಡಿರಿ ಪೆಗಾಸಸ್, ಬಟ್ ಪೆಗಾಸಸ್ಸು ಬಿಳಿ ದೋಮನ ಕಂಟ್ರೋಲ್ ಮಾಡಿದ ಮೇಲೆ ಅದೇ ಗಿಡ ಬೆಳವಣಿಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಪೆಗಾಸಸ್. ಓಕೆನಾ, ಇಷ್ಟೆಲ್ಲ
ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ. ಓಕೆನಾ? ಧನ್ಯವಾದಗಳು.